Hello friends, welcome back. This is Shivanand. Thanks for subscribing my channel and thanks for your loving support. Friends, ivattu nee ondu video da topic thumba interesting agide yakandre ivattu nee ondu video dalli naavu 5 best android applications gala bagge telkolta idivi 5 android applications galu kuda kandita nimge ondalla ondu reethiyalli help agutte hagare friends ee 5 applications galu yavudu matte ee ondu applications galu naavu hege install maadkonbitti idra ondu advantage naavu tagolabodu annadra ondu complete information na telkona ee ondu video da hagare friends ee ondu video na shuru maadodaginta munche enna channel na yaru subscribe maadilla daivittu mariyadana channel na subscribe maadi matte ide reethiya daily latest videos gala update gage bell icon kuda press ಫ್ರೆಂಡ್ಸ್ ಈ 5 ಅಪ್ಲಿಕೇಶನ್ಸ್ಗಳ ಲಿಂಕ್ ನಿಮಗೆ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ಅದ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಅಪ್ಲಿಕೇಶನ್ಸ್ಗಳ ನೀವು ಇನ್ಸ್ಟಾಲ್ ಮಾಡ್ಕೊಬಿಟ್ಟು ಯೂಸ್ ಮಾಡ್ಕೊಬಹುದು. ಫಸ್ಟ್ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಂಡು ಈ ಒಂದು ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಡಾರ್ಕ್ ಕ್ಯಾಮರಾ ಅಂತ. ಫ್ರೆಂಡ್ಸ್ ಆ ಒಂದು ಅಪ್ಲಿಕೇಶನ್ ನಾವೀಗ ಓಪನ್ ಮಾಡಿ ಒಂದು ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಇದರ ಒಂದು ಅಡ್ವಾಂಟೇಜ್ ಏನಂತ ನಾವೀಗ ನೋಡೋಣ. ಸೊ ಇಲ್ಲಿ ನೋಡ್ಬೋದು ಈಗ ಈ ಒಂದು ಕ್ಯಾಮ್ರಾನ ಓಪನ್ ಮಾಡಿದ ತಕ್ಷಣ ಇಲ್ಲಿ ನಮಗೆ ಚೂಸ್ ಕ್ಯಾಮ್ರಾ ಅಂತ ಇದೆ. ಸೊ ಇಲ್ಲಿ ಸೆಲ್ಫಿ ಕ್ಯಾಮ್ರಾ ಅಂತ ಇದೆ, ಅದ್ಮೇಲೆ ಮತ್ತೆ ಕ್ಲಿಕ್ ಮಾಡಿದ್ರೆ ನಾವು ಇಲ್ಲಿ ಮೇನ್ ಕ್ಯಾಮ್ರಾ ಅಂತ ನಮಗೆ ಇಲ್ಲಿ ತೋರಿಸ್ತಾ ಇದೆ. ಸೊ ಫ್ರೆಂಡ್ಸ್ ಈ ಒಂದು ಕ್ಯಾಮ್ರಾದ ಒಂದು ಅಡ್ವಾಂಟೇಜ್ ಏನಂತ ನಾವೀಗ ನೋಡೋಣ. ಸೊ ಈಗ ನಾನು ಇಲ್ಲಿ ಮೇನ್ ಕ್ಯಾಮ್ರಾನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ಬೋದು ನಾ ಈ ಒಂದು ಕ್ಯಾಮ್ರಾದ ಒಂದು ಕ್ಯಾಪ್ನ ಇಲ್ಲಿ ನಾನು ಹಿಂದ್ಗಡೆ ಪ್ಲೇಸ್ನ ಮಾಡ್ತಾ ಇದ್ದೀನಿ. ಸೊ ಇದನ್ನ ಪ್ಲೇಸ್ನ ಮಾಡಿದ ತಕ್ಷಣ ನಾನು ಇಲ್ಲಿ ಜಸ್ಟ್ ಇಲ್ಲಿ ಕೆಳಗಡೆ ಕಾಣಿಸಿರುವಂತಹ ಒಂದು ಟ್ಯಾಪ್ ಟು ಕಂಟಿನ್ಯೂ ಅಂತ ಏನಿದೆ ನೋಡಿ, ಅದ್ಮೇಲೆ ನಾನು ಕ್ಲಿಕ್ನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಅದ್ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನನ್ನ ಒಂದು ಮೊಬೈಲ್ನ ಹೋಮ್ ಸ್ಕ್ರೀನ್ ಕಂಪ್ಲೀಟ್ ಆಗಿ ಡಾರ್ಕ್ ಆಗಿ ಶೋ ಮಾಡ್ತಾ ಇದೆ. ಸೊ ಈಗ ಆಲ್ರೆಡಿ ಈ ಒಂದು ಕ್ಯಾಮ್ರಾ ನಮಗೆ ಆಕ್ಟಿವೇಟ್ ಆಗಿದೆ. ಸೊ ಈ ಒಂದು ಸ್ಕ್ರೀನ್ ಮೇಲೆ ನಾವು ಜಸ್ಟ್ ಒನ್ ಕ್ಲಿಕ್ನ ಮಾಡಿದ್ರೆ ಸಾಕು ಈ ಒಂದು ಕ್ಯಾಮ್ರಾ ನಾವು ಯಾವ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಅಂದರೆ ಯಾವ ಒಂದು ಕ್ಯಾಮ್ರಾನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ರಿಯರ್ ಕ್ಯಾಮ್ರಾನ ಅಥವಾ ಈ ಒಂದು ಸೆಲ್ಫಿ ಕ್ಯಾಮ್ರಾನ. ಸೊ ಆ ಒಂದು ಫೋಟೋನ ಅದು ಕ್ಯಾಪ್ಚರ್ ಮಾಡ್ಕೊಂಡಿರುತ್ತೆ ಆ ಒಂದು ಕ್ಯಾಮ್ರಾದಿಂದ. ಫ್ರೆಂಡ್ಸ್ ಈಗ ಬ್ಯಾಕ್ ಬಂದ ತಕ್ಷಣ ಫಸ್ಟ್ ನಮ್ಮ ಒಂದು ಮೊಬೈಲ್ನ ಗ್ಯಾಲರಿ ಒಳಗಡೆ ಹೋಗೋಣ. ಈ ಒಂದು ಗ್ಯಾಲರಿ ಒಳಗಡೆ ಹೋದ ತಕ್ಷಣ ಸೊ ಫ್ರೆಂಡ್ಸ್ ಈಗ ತಾನೇ ನಾವು ಕ್ಯಾಪ್ಚರ್ನ ಮಾಡಿರುವಂಥ ಈ ಒಂದು ಫೋಟೋ ನೀವು ಇಲ್ಲಿ ನೋಡ್ಬೋದು. ಫ್ರೆಂಡ್ಸ್ ಇಲ್ಲಿ ನೋಡೋದು ನಾನು ರಿಯರ್ ಕ್ಯಾಮ್ರಾನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ಒಂದು ಫೋಟೋನ ಕ್ಯಾಪ್ಚರ್ ಮಾಡಿದ್ದೀನಿ. ಅಂದರೆ ನಮಗೆ ಯಾವುದೇ ರೀತಿಯ ಒಂದು ಕ್ಯಾಮ್ರಾನ ನಾವು ಆಪರೇಟ್ನ ಮಾಡ್ತಾ ಇದೆ ಅಂತ ನಮಗೆ ಅನಿಸೋದಿಲ್ಲ. ಈ ಒಂದು ಅಪ್ಲಿಕೇಶನ್ ನಾವು ಓಪನ್ ಮಾಡಿದ್ರೆ ಅದರ ಒಂದು ಹೋಮ್ ಸ್ಕ್ರೀನ್ ಕಂಪ್ಲೀಟ್ ಆಗಿ ತುಂಬಾ ಡಾರ್ಕ್ ಆಗಿ ಕಾಣಿಸ್ತಾ ಇರೋದ್ರಿಂದ ಯಾರು ಈ ಒಂದು ಕ್ಯಾಮ್ರಾನ ನಾವು ಆಪರೇಟ್ನ ಮಾಡ್ತಾ ಇದೀವಿ ಅಂತ ಖಂಡಿತ ಅನಿಸೋದಿಲ್ಲ. ಸೊ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ನಮಗೆ ಕೆಲವೊಂದ್ಸರಿ ಯೂಸ್ಫುಲ್ ಆಗಿರುತ್ತೆ. ಸೊ ಆ ಅಂಥ ಒಂದು ಸಿಚುವೇಶನ್ ಬಂದಾಗ ನಿಮ್ಗೆ ಈ ಒಂದು ಕ್ಯಾಮ್ರಾ ಖಂಡಿತ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್ ಈಗ ನಮ್ಮ ಒಂದು ಸೆಕೆಂಡ್ ಅಪ್ಲಿಕೇಶನ್ ನೋಡೋಣ. ಈ ಒಂದು ಸೆಕೆಂಡ್ ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಫ್ಲೋಟಿಂಗ್ ಟೂಲ್ ಬಾಕ್ಸ್ ಅಂತ. ಅದ್ಮೇಲೆ ನಾವು ಕ್ಲಿಕ್ ಮಾಡೋದು, ಅದ್ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಫಸ್ಟ್ ಈ ಒಂದು ಅಪ್ಲಿಕೇಶನಲ್ಲಿ ಈ ಒಂದು ಟೂಲ್ ಬಾಕ್ಸ್ ಆಫ್ ಆಗಿರುತ್ತೆ. ಸೊ ಇದನ್ನ ಫಸ್ಟ್ ನಾವು ಈ ರೀತಿಯಾಗಿ ಎನೇಬಲ್ನ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನ ನಾವು ಎನೇಬಲ್ನ ಮಾಡ್ಕೊಂಡ ತಕ್ಷಣ ಇಲ್ಲಿ ನೋಡ್ಬೋದು ನಮಗೆ ಈ ರೀತಿಯಾದ ಒಂದು ಡಾಟ್ ನಮಗೆ ಇಲ್ಲಿ ಶೋ ಮಾಡ್ತಾ ಇದೆ. ಫ್ರೆಂಡ್ಸ್ ಈ ಒಂದು ಡಾಟ್ ನಮಗೆ ಯಾವ ರೀತಿಯಾಗಿ ಯೂಸ್ ಆಗುತ್ತೆ ಅಂತ ನಾವೀಗ ನೋಡೋಣ. ಸೊ ಅದಕ್ಕೆ ನಾವೀಗ ಫಸ್ಟ್ ಇಲ್ಲಿ ನೋಡ್ಬೋದು ಈ ಒಂದು ಚೂಸ್ ಕಲರ್ ಅಂತ ಇದೆಯಲ್ಲ, ಅದ್ಮೇಲೆ ನಾವು ಕ್ಲಿಕ್ನ ಮಾಡ್ಬೇಕಾಗುತ್ತೆ. ಈ ಒಂದು ಡಾಟ್ ಮೇಲೆ ಇರುವಂತಹ ಒಂದು ಕಲರ್ನ ನಾವು, ಸೊ ಯಾವ ಒಂದು ಕಲರ್ ಬೇಕೋ ಆ ಒಂದು ಕಲರ್ನ ನಾವು ಸೆಲೆಕ್ಟ್ನ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಗ್ರೀನ್ನ ಸೆಲೆಕ್ಟ್ನ ಮಾಡ್ಕೊಂಡಿದ್ದೀನಿ. ಸೊ ಒಂದ್ಸರಿ ಇದನ್ನು ಆಫ್ನ ಮಾಡಿ ಮತ್ತೆ ನಾವು ಆನ್ನ ಮಾಡಿದ್ರೆ ಇಲ್ಲಿ ನೋಡ್ಬೋದು ಈ ಒಂದು ಬಬಲ್ ನಮಗೆ ಏನು ಶೋ ಮಾಡ್ತದೆ, ಅದು ನಮಗೆ ಈ ಒಂದು ಗ್ರೀನ್ ಕಲರ್ ಆಗಿ ಶೋ ಮಾಡ್ತದೆ. ಸೊ ಫ್ರೆಂಡ್ಸ್ ಈಗ ಇದರ ಒಂದು ಅಡ್ವಾಂಟೇಜ್ ಏನಂತ ನಾವೀಗ ನೋಡೋಣ. ಸೊ ಫ್ರೆಂಡ್ಸ್ ಇಲ್ಲಿ ನೋಡೋದು ಈಗ ಫಸ್ಟ್ ಇಲ್ಲಿ ಅಪ್ಲಿಕೇಶನ್ ಅಂತ ನಮಗೆ ಇಲ್ಲಿ ಕಾಣಿಸ್ತಾ ಇದೆ. ಆಮೇಲೆ ನಾವು ಕ್ಲಿಕ್ನ ಮಾಡೋದು, ಆಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಮ್ಮ ಒಂದು ಮೊಬೈಲ್ನಲ್ಲಿ ಇರುವಂಥ ಪ್ರತಿಯೊಂದು ಅಪ್ಲಿಕೇಶನ್ಸ್ಗಳು ಕೂಡ ನಮಗೆ ಇಲ್ಲಿ ಶೋ ಮಾಡುತ್ತೆ. ಸೊ ಇಲ್ಲಿ ಯಾವ ಒಂದು ಅಪ್ಲಿಕೇಶನ್ಸ್ಗಳನ್ನ ನಾವು ತುಂಬಾ ಯೂಸ್ನ ಮಾಡ್ತಾ ಇರ್ತೀವಿ ಆ ಒಂದು ಅಪ್ಲಿಕೇಶನ್ಸ್ಗಳನ್ನ ನಾವು ಈ ಒಂದು ಬಬಲ್ನಲ್ಲಿ ನಾವು ಸೆಟ್ನ ಮಾಡಿ ಇಟ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ನನಗೆ ಇಲ್ಲಿ ಒಂದು 2-3 ಅಪ್ಲಿಕೇಶನ್ಸ್ಗಳನ್ನ ಇಲ್ಲಿ ಸೆಟ್ನ ಮಾಡ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ರೈಟ್ ಮಾರ್ಕ್ ಮೇಲೆ ನಾವು ಕ್ಲಿಕ್ನ ಮಾಡ್ತಾ ಹೋದಾಗೆಲ್ಲ ಆ ಒಂದು ಅಪ್ಲಿಕೇಶನ್ಸ್ಗಳು ನಮಗೆ ಇಲ್ಲಿ ಆ್ಯಡ್ ಆಗ್ತಾ ಹೋಗ್ತಾ ಇದೆ ಈ ಒಂದು ಬಬಲಲ್ಲಿ. ಸೊ ಈಗ ನಾನು ಮತ್ತೆ ಇಲ್ಲಿ ಕೆಲವೊಂದು ಅಪ್ಲಿಕೇಶನ್ಸ್ಗಳನ್ನ ಇಲ್ಲಿ ಆ್ಯಡ್ನ ಮಾಡ್ತಾ ಇದ್ದೀನಿ. ನೋಡ್ಬೋದು ನಾನು ಆಲ್ರೆಡಿ ಈ ಒಂದು 3 ಅಪ್ಲಿಕೇಶನ್ಸ್ಗಳನ್ನ ಇಲ್ಲಿ ಆ್ಯಡ್ನ ಮಾಡಿದ್ದೀನಿ. ಸೊ ಈಗ ನಾನು ಈ ಒಂದು ಬಬಲ್ ಮೇಲೆ ಒಂದು ಕ್ಲಿಕ್ನ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ನಾನು ಯಾವ ಅಪ್ಲಿಕೇಶನ್ಸ್ಗಳನ್ನ ಆ್ಯಡ್ನ ಮಾಡಿದ್ನೋ ಆ ಅಪ್ಲಿಕೇಶನ್ಸ್ಗಳು ನಮಗೆ ಇಲ್ಲಿ ಶೋ ಮಾಡ್ತದೆ. ಸೊ ಫ್ರೆಂಡ್ಸ್ ಇದನ್ನ ನಾವೀಗ ಮತ್ತೆ ಬ್ಯಾಕ್ ಮಾಡೋಣ. ಬ್ಯಾಕ್ ಬಂದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಈ ಒಂದು ಹೋಮ್ ಸ್ಕ್ರೀನಲ್ಲಿ ಹೋಗೋಣ. ಈ ಒಂದು ಹೋಮ್ ಸ್ಕ್ರೀನಲ್ಲಿ ಹೋದ ತಕ್ಷಣನೇ ಸೊ ಈಗ ನಾವು ಇಲ್ಲಿ ಚೂಸ್ ಲೀಸ್ಟ್ ಕಲರ್ ಅಂತ ಇದೆ, ಅದ್ಮೇಲೆ ನಾವು ಕ್ಲಿಕ್ ಮಾಡೋಣ. ಅದ್ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನಾವು ಸೊ ಈ ಒಂದು ಬ್ಲ್ಯಾಕ್ ಕಲರ್ನ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಬ್ಲ್ಯಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಮತ್ತೆ ಇದನ್ನ ಆಫ್ನ ಮಾಡಿ ಮತ್ತೆ ಆನ್ನ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಈ ಒಂದು ಬಬಲ್ ಮೇಲೆ ನಾವು ಟ್ಯಾಪ್ನ ಮಾಡಿದ್ರೆ ಈ ಒಂದು ಅಪ್ಲಿಕೇಶನ್ಸ್ಗಳ ಹಿಂದ್ಗಡೆ ಆ ಒಂದು ಬ್ಯಾಕ್ಗ್ರೌಂಡ್ ನಮಗೆ ಬ್ಲ್ಯಾಕ್ ಆಗಿದೆ. ಅಂದ್ರೆ ನಾವು ಒಂದು ಬ್ಯಾಕ್ಗ್ರೌಂಡ್ ಒಂದು ಕಲರ್ನು ಕೂಡ ನಾವು ಚೇಂಜ್ ಮಾಡ್ಕೊಳ್ಬೋದು. ಈ ಒಂದು ಬಬಲ್ ಕಲರ್ನು ಕೂಡ ನಾವು ಇಲ್ಲಿ ಚೇಂಜ್ ಮಾಡ್ಕೊಳ್ಬೋದು. ಈ ಒಂದು ಬಬಲ್ ಕಲರ್ ನಾವು ಚೇಂಜ್ ಮಾಡ್ಕೊಳ್ಬೇಕಂದ್ರೆ ಚೂಸ್ ಕಲರ್ ಅಂತ ಇದೆಯಲ್ಲ, ಅದ್ಮೇಲೆ ನಾವು ಕ್ಲಿಕ್ನ ಮಾಡಿ ನಾ ಇಲ್ಲಿ ರೆಡ್ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆ ಒಂದು ರೆಡ್ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಒಂದ್ಸರಿ ಆಫ್ನ ಮಾಡಿ ಮತ್ತೆ ಆನ್ನ ಮಾಡಿದ ತಕ್ಷಣ ನೋಡ್ಬೋದು ಈ ಒಂದು ಬಬಲ್ನ ಕಲರ್ ನಮಗೆ ರೆಡ್ ಆಗಿದೆ ಮತ್ತು ಆದ್ಮೇಲೆ ಕ್ಲಿಕ್ನ ಮಾಡಿದ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಆಗಿದೆ. ಸೊ ಈ ರೀತಿಯಾಗಿ ಇದನ್ನ ನೀವು ಇಲ್ಲಿ ಸೆಟ್ನ ಮಾಡ್ಕೊಳ್ಬೋದು. ಸೊ ಇದಾದ ತಕ್ಷಣ ಫ್ರೆಂಡ್ಸ್ ಈಗ ನಾವು ಪೂರ್ತಿ ಕಂಪ್ಲೀಟ್ ಆಗಿ ಈಗ ಬ್ಯಾಕ್ ಬರೋಣ. ಬ್ಯಾಕ್ ಬಂದ ತಕ್ಷಣ ನಾವು ಇಲ್ಲಿ ಯಾವ್ದಾದ್ರು ಒಂದು ಅಪ್ಲಿಕೇಶನ್ಸ್ಗಳನ್ನ ನಾವು ಯೂಸ್ ಮಾಡ್ತಾ ಇರ್ತೀವಿ. ಸೊ ಇಂಥ ಒಂದು ಟೈಮಲ್ಲಿ ನಾವು ತಕ್ಷಣ ಮತ್ತೆ ಬೇರೆ ಒಂದು ಅಪ್ಲಿಕೇಶನ್ಸ್ ಒಳಗಡೆ ನಾವು ಹೋಗ್ಬೇಕಂದ್ರೆ ಒಂದು ಬಬಲ್ ಮೇಲೆ ಟಚ್ ಮಾಡಿ ಜಸ್ಟ್ ಇಲ್ಲಿ ಆ ಒಂದು ಅಪ್ಲಿಕೇಶನ್
ಫ್ರೆಂಡ್ಸ್. ಈ ಒಂದು ಅಪ್ಲಿಕೇಶನ್ ಒಂದು ಇಂಟರ್ಫೇಸ್ ಈ ರೀತಿಯಾಗಿರುತ್ತೆ, ನೀವು ಇಲ್ಲಿ ನೋಡಬಹುದು. ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ನ ಮುಖಾಂತರ ನೀವು ಯಾವುದೇ ಒಂದು ಮೆಸೇಜ್ನ ನೀವು ಟೈಪ್ ನ ಮಾಡೋದಕ್ಕಿಂತ ನೀವು ಇಲ್ಲಿ ವಾಯ್ಸ್ ಅಲ್ಲಿ ಹೇಳ್ತಾ ಹೋದ್ರೆ ಈ ಒಂದು ಅಪ್ಲಿಕೇಶನ್ ನಿಮಗೆ ಟೈಪ್ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ಫಸ್ಟ್ ಅದಕ್ಕೆ ನಾವು ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ ಅದ್ಮೇಲೆ ನಾವು ಕ್ಲಿಕ್ ಮಾಡೋದು, ಅದ್ರ ಮೇಲೆ ಕ್ಲಿಕ್ ನ ಮಾಡಿ. ಇಲ್ಲಿ ನಾವು ಲ್ಯಾಂಗ್ವೇಜಸ್ ಅಂತ ಇದೆಯಲ್ಲ ಅದ್ಮೇಲೆ ಅಲ್ಲಿ ಕ್ಲಿಕ್ ನ ಮಾಡೋದು, ಅದ್ರ ಮೇಲೆ ಕ್ಲಿಕ್ ನ ಮಾಡಿ ನೀವು ಯಾವ ಒಂದು ಲ್ಯಾಂಗ್ವೇಜ್ ನ ಒಂದು ಮೆಸೇಜ್ ನೀವು ಟೈಪ್ ನ ಮಾಡ್ಬೇಕಂತ ಇರ್ತಿರೋ ಆ ಒಂದು ಲ್ಯಾಂಗ್ವೇಜ್ ನೀವು ಇಲ್ಲಿ ಸೆಲೆಕ್ಟ್ ನ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ತುಂಬಾ ತರದ ಒಂದು ಲ್ಯಾಂಗ್ವೇಜಸ್ ಗಳು ಸಿಗುತ್ತೆ ನಿಮಗೆ. ಸೊ ಇದರಲ್ಲಿ ನೀವು ಜಾಸ್ತಿ ಯೂಸ್ ನ ಮಾಡುವಂತಹ ನೀವು ಯಾವ ಒಂದು ಲ್ಯಾಂಗ್ವೇಜ್ ಅಲ್ಲಿ ಯಾವ ಒಂದು ಮೆಸೇಜ್ ನೀವು ಕಳಿಸ್ಬೇಕಂತ ಇರ್ತಿರೋ ಆ ಒಂದು ಲ್ಯಾಂಗ್ವೇಜ್ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಲ್ಲಿ ಕನ್ನಡನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ, ಅದನ್ನ ಕನ್ನಡನ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಓಕೆ ಮೇಲೆ ಕ್ಲಿಕ್ ನ ಮಾಡಿದೀನಿ. ಫ್ರೆಂಡ್ಸ್, ಈಗ ಈ ಒಂದು ಅಪ್ಲಿಕೇಶನ್ ನಾವು ಲ್ಯಾಂಗ್ವೇಜ್ ನ ಸೆಲೆಕ್ಟ್ ನ ಮಾಡ್ಕೊಂಡ ತಕ್ಷಣ ಇಲ್ಲಿ ಕಾಣಿಸುವಂತ ಒಂದು ಮೈಕ್ ಮೇಲೆ ನಾವು ಒಂದು ಕ್ಲಿಕ್ ನ ಮಾಡಿ. ಸೊ ಇದು ಯಾವ ರೀತಿಯಾಗಿ ನಾವು ವರ್ಕ್ ನ ಮಾಡಬಹುದು ಈ ಒಂದು ಅಪ್ಲಿಕೇಶನ್ ಅಂತ ನಾವೀಗ ನೋಡೋಣ. ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಫ್ರೆಂಡ್ಸ್, ಇಲ್ಲಿ ನೋಡೋದು ನಾನು ಹೆಲೋ ಫ್ರೆಂಡ್ಸ್ ಹೇಗಿದ್ದೀರಾ ಅಂತ ನಾನು ವಾಯ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ. ಸೊ ಅದು ನಮಗೆ ಇಲ್ಲಿ ಟೈಪ್ ಮಾಡಿ ತೋರಿಸ್ತಾ ಇದೆ. ಸೊ ಇದರಲ್ಲಿ ನೀವು ಇಲ್ಲಿ ನಿಮಗೆ ಆಪ್ಷನ್ ಕೂಡ ತೋರಿಸುತ್ತೆ, ಅಂದ್ರೆ ನೀವು ಯಾವ ಒಂದು ಕರೆಕ್ಟ್ ಒಂದು ವರ್ಡ್ಸ್ ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಆ ಒಂದು ವರ್ಡ್ಸ್ ಗಳನ್ನ ಕೂಡ ನಮಗೆ ಇಲ್ಲಿ ತೋರಿಸುತ್ತೆ. ಇಲ್ಲಿ ನೋಡಬಹುದು ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಅಂತ ಇದೆ. ಸೊ ಇಲ್ಲಿ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ, ಸೊ ಈ ರೀತಿಯಾಗಿ ನಿಮಗೆ ಇದರಲ್ಲಿ ಯಾವ್ದು ಸರಿ ಅನ್ಸುತ್ತೋ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಸೊ ಈ ಒಂದು ಈ ಒಂದು ಕನ್ನಡ ಒಂದು ಟೈಪ್ ನ ಮಾಡುವಂತ ಈ ಒಂದು ಕನ್ನಡದ ಒಂದು ಸೆಂಟೆನ್ಸ್ ನ ನೀವು ಡೈರೆಕ್ಟ್ ಆಗಿ ಇಲ್ಲಿ ಟೂ ಅಂತ ಇದ್ರೆ ಅದ್ಮೇಲೆ ಕ್ಲಿಕ್ ನ ಮಾಡಿ. ಸೊ ಇಲ್ಲಿ ನೀವು ಯಾರಿಗೆ ಸೆಂಡ್ ನ ಮಾಡ್ಬೇಕಂತ ಇರ್ತಾರೆ ಅವ್ರ ಒಂದು ನಂಬರ್ ನ ಇಲ್ಲಿ ನೀವು ಎಂಟರ್ ನ ಮಾಡ್ಬಿಟ್ಟು ನೀವು ಸೆಂಡ್ ನ ಮಾಡಿದ್ರೆ ಡೈರೆಕ್ಟ್ ಆಗಿ ಅವ್ರಿಗೆ ಸೆಂಡ್ ಆಗುತ್ತೆ. ಅಥವಾ ಇದ್ರೆ ನೀವು ಡೈರೆಕ್ಟ್ ಆಗಿ ಇದನ್ನ ಕಂಪ್ಲೀಟ್ ಆಗಿ ಸೆಲೆಕ್ಟ್ ನ ಮಾಡ್ಕೊಳ್ಬೇಕಾಗುತ್ತೆ, ಇದನ್ನ ಸೆಲೆಕ್ಟ್ ನ ಮಾಡ್ಕೊಂಡ ತಕ್ಷಣ. ಸೊ ಇಲ್ಲಿ ನೀವು ಜಸ್ಟ್ ಇಲ್ಲಿ ಶೇರ್ ಅಂತ ಕಾಣಿಸ್ತಾ ಇದೆ, ಅದ್ಮೇಲೆ ನೀವು ಕ್ಲಿಕ್ ನ ಮಾಡಿದ್ರೆ ಸಾಕು. ಸೊ ಅದನ್ನ ನೀವು ಯಾವುದೇ ಒಂದು ಅಪ್ಲಿಕೇಶನ್ಸ್ ಗಳಲ್ಲಿ ಆಗಿರ್ಬೋದು, ಅಂದ್ರೆ ಈ ಒಂದು ವಾಟ್ಸ್ಆಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು. ಸೊ ಎಲ್ಲಿ ಬೇಕಾದ್ರೂ ನೀವು ಈ ಒಂದು ಕನ್ನಡದ ಒಂದು ವರ್ಡ್ಸ್ ನ ನೀವು ಸೆಂಡ್ ನ ಮಾಡಬಹುದು. ಸೊ ಇಲ್ಲಿ ಜಸ್ಟ್ ನಾ ಒಂದು ಕಾಂಟ್ಯಾಕ್ಟ್ ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸೆಂಡ್ ಮೇಲೆ ಕ್ಲಿಕ್ ನ ಮಾಡ್ತಾ ಇದ್ದೀನಿ. ನೀವು ನೋಡಬಹುದು ಕನ್ನಡದಲ್ಲಿ ನಾನು ಟೈಪ್ ನ ಮಾಡೋದು ನಮಗೆ ಇಲ್ಲಿ ಶೋ ಮಾಡ್ತಾ ಇದ್ದೀನಿ, ನಾನು ಜಸ್ಟ್ ಸೆಂಡ್ ಮೇಲೆ ಕ್ಲಿಕ್ ನ ಮಾಡಿದೆ. ಸೊ ಅವರಿಗೆ ಇದು ಸೆಂಡ್ ಆಗ್ತದೆ. ಸೊ ಫ್ರೆಂಡ್ಸ್, ಹೀಗೆ ಈ ಒಂದು ಅಪ್ಲಿಕೇಶನ್ ನಿಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ನೀವು ಯಾವುದೇ ರೀತಿ ಒಂದು ಟೈಪ್ ನ ಮಾಡೋ ಅವಶ್ಯಕತೆ ಇರೋದಿಲ್ಲ, ತುಂಬಾನೇ ಈಸಿಯಾಗಿ ನೀವು ಈ ಒಂದು ಅಪ್ಲಿಕೇಶನ್ ನ ಮುಖಾಂತರ ಅದನ್ನ ನೀವು ಟೈಪ್ ನ ಮಾಡ್ಕೊಳ್ಬಹುದು ಪ್ರತಿಯೊಂದು ಸೆಂಟೆನ್ಸ್ ಗಳನ್ನ. ಫ್ರೆಂಡ್ಸ್, ಈಗ ನಮ್ಮ ಒಂದು ಫೋರ್ತ್ ಅಪ್ಲಿಕೇಶನ್ ಬಂದ್ಬಿಟ್ಟು ಫಾಂಟ್ ಫಾರ್ ಇನ್ಸ್ಟಾಗ್ರಾಮ್ ಅಂತ ಇದೆ. ಸೊ ಇದನ್ನ ನಾವು ಓಪನ್ ಮಾಡಿ, ಇದನ್ನ ಓಪನ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನೋಡೋದು ಇರೋ ಒಂದು ಇಂಟರ್ಫೇಸ್ ಈ ರೀತಿಯಾಗಿರುತ್ತೆ. ಇದು ತುಂಬಾನೇ ಒಂದು ಬೆಸ್ಟ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಅದು ಹೇಗೆ ಅಂತ ನಾವೀಗ ನೋಡೋಣ. ಸೊ ಇಲ್ಲಿ ಜಸ್ಟ್ ನಾವು ಫಾಂಟ್ಸ್ ಅಂತ ಇದೆಯಲ್ಲ ಅದ್ಮೇಲೆ ನಾವು ಕ್ಲಿಕ್ ನ ಮಾಡೋಗುತ್ತೆ. ಅದ್ರ ಮೇಲೆ ಕ್ಲಿಕ್ ನ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ನೀವು ಕೆಳಗಡೆ ತುಂಬಾ ತರಹದ ಒಂದು ಡಿಫ್ರೆಂಟ್ ಫಾಂಟ್ಸ್ ಗಳು ನಮಗೆ ಇಲ್ಲಿ ಶೋ ಮಾಡ್ತಾ ಇದೆ. ಸೊ ಇದರಲ್ಲಿ ನೀವು ಯಾವ ಒಂದು ಫಾಂಟ್ ನಿಮಗೆ ತುಂಬಾನೇ ಇಷ್ಟ ಆಗುತ್ತೆ, ಅಂದ್ರೆ ನೀವು ಇಲ್ಲಿ ಪಕ್ಕದಲ್ಲಿ ಕಾಣಿಸುವಂತ ಒಂದು ಡೈಮಂಡ್ ಏನಿರುತ್ತೆ ನೋಡಿ, ಆ ಒಂದು ಫಾಂಟ್ ನೀವು ಯೂಸ್ ನ ಮಾಡೋಕ್ಕಾಗಿಲ್ಲ, ಅದನ್ನ ಯೂಸ್ ನ ಮಾಡ್ಕೊಂಡ್ರೆ ನೀವು ಪ್ರೋ ವರ್ಷನ್ ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅಲ್ಲಿ ಪಕ್ಕದಲ್ಲಿ ಕಾಣಿಸುವಂತ ಯಾವುದೇ ಒಂದು ನಿಮಗೆ ಡೈಮಂಡ್ಸ್ ಇರದೇ ಇದ್ರೆ ಆ ಒಂದು ಫಾಂಟ್ ನೀವು ಸೆಲೆಕ್ಟ್ ನ ಮಾಡ್ಕೊಬಹುದು. ಆದ್ಮೇಲೆ ನೀವು ಜಸ್ಟ್ ಒಂದು ಕ್ಲಿಕ್ ನ ಮಾಡಿ, ಸೊ ಇಲ್ಲಿ ನೀವು ಏನ ನೀವು ಟೈಪ್ ನ ಮಾಡ್ಬೇಕಂತ ಇರ್ತೀರೋ, ಫಾರ್ ಎಕ್ಸಾಂಪಲ್ ನನಗೆ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ನಾವು ಏನೇ ಒಂದು ಟೈಪ್ ನ ಮಾಡ್ತಾ ಇದ್ರು ಕೂಡ ಆ ರೀತಿಯಾದ ಒಂದು ಡಿಫ್ರೆಂಟ್ ಫಾಂಟ್ ಆಗಿ ನಮಗೆ ಇದು ಕನ್ವರ್ಟ್ ಆಗ್ತಾ ಇರುತ್ತೆ. ಸೊ ಇದನ್ನ ನಾವು ಜಸ್ಟ್ ಇಲ್ಲಿ ಕಾಪಿ ಅಂತ ಇದೆ, ಅದ್ಮೇಲೆ ಕಾಪಿ ಮೇಲೆ ಕ್ಲಿಕ್ ನ ಮಾಡಿದ್ರೆ ಸಾಕು ಆ ಒಂದು ಫಾಂಟ್ ನಾವು ಏನ್ ಟೈಪ್ ನ ಮಾಡಿರ್ತೀವಿ ಅದೆಲ್ಲ ನಮಗೆ ಕಂಪ್ಲೀಟ್ ಆಗಿ ಕಾಪಿ ಆಗುತ್ತೆ. ಆಮೇಲೆ ಅದನ್ನ ನಾವು ಯಾರಿಗಾದ್ರೂ ಸೆಂಡ್ ನ ಮಾಡ್ಬೇಕಂತ ಇದ್ರೆ, ಸೊ ಅದನ್ನ ನಾವು ಇಲ್ಲಿ ಜಸ್ಟ್ ಬಂದ್ಬಿಟ್ಟು ಈ ಒಂದು ವಾಟ್ಸ್ಆಪ್ ಆಗಿರೋದು ಇನ್ಸ್ಟಾಗ್ರಾಮ್ ನೀವು ಎಲ್ಲಿ ಬೇಕಾದ್ರೂ ಆ ಒಂದು ಫಾಂಟ್ ನ ನೀವು ಯೂಸ್ ಮಾಡ್ಕೊಳ್ಬಹುದು. ಇಲ್ಲಿ ಬಂದು ಜಸ್ಟ್ ನಾವು ಅದನ್ನ ಪೇಸ್ಟ್ ನ ಮಾಡ್ಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ನೀವು ಅದನ್ನ ಪೇಸ್ಟ್ ನ ಮಾಡಿದ ತಕ್ಷಣ ನಮಗೆ ಇಲ್ಲಿ ಆ ಒಂದು ಫಾಂಟ್ ನಮಗೆ ಇಲ್ಲಿ ಸೆಂಡ್ ನ ಮಾಡೋದಕ್ಕೆ ರೆಡಿ ಆಗಿದೆ. ಸೊ ಇಲ್ಲಿ ನಾವು ಜಸ್ಟ್ ಒಂದು ಸೆಂಡ್ ಮೇಲೆ ಕ್ಲಿಕ್ ನ ಮಾಡಿದ್ರೆ ಸಾಕು ಆ ರೀತಿಯ ಒಂದು ಫಾಂಟ್ಸ್ ನ ಒಂದು ಸ್ಟೈಲ್ ಅಲ್ಲಿ ಅದು ನಮಗೆ ಸೆಂಡ್ ಆಗುತ್ತೆ. ಫ್ರೆಂಡ್ಸ್, ಮತ್ತೆ ಈ ಒಂದು ಅಪ್ಲಿಕೇಶನ್ ಮತ್ತೆ ನಮಗೆ ಇರುವಂತಹ ಒಂದು ಬೆಸ್ಟ್ ಅಡ್ವಾಂಟೇಜ್ ಏನಂದ್ರೆ, ಈಗ ನಾವು ಈ ಒಂದು ವಾಟ್ಸ್ಆಪ್ ಅಲ್ಲಿ ಹೋಗ್ಬಿಟ್ಟು, ಸೊ ಈಗ ನಾವು ಯಾರಿಗಾದ್ರೂ ಏನಾದ್ರು ಒಂದು ಮೆಸೇಜ್ ನ ಮಾಡ್ತಾ ಇರ್ತೀವಿ, ಅದರಿಂದ ಅದನ್ನ ಟೈಪ್ ನ ಮಾಡಿದ ತಕ್ಷಣ ಈ ಕಂಪ್ಲೀಟ್ ಒಂದು ಸೆಂಟೆನ್ಸ್ ನ ನಾವು ಈ ರೀತಿಯಾಗಿ ಸೆಲೆಕ್ಟ್ ನ ಮಾಡ್ಕೊಳ್ಬೇಕಾಗುತ್ತೆ. ಫ್ರೆಂಡ್ಸ್, ಇದನ್ನ ನಾವು ಕಂಪ್ಲೀಟ್ ಆಗಿ ಸೆಲೆಕ್ಟ್ ನ ಮಾಡ್ಕೊಂಡ ತಕ್ಷಣ ನಮಗೆ ಇಲ್ಲಿ ಈ ರೀತಿಯ ಒಂದು ಆಪ್ಷನ್ಸ್ ಗಳು ಕೂಡ ನಮಗೆ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ನಾವು ಜಸ್ಟ್ ಇಲ್ಲಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ನ ಮಾಡೋಗುತ್ತೆ, ಒಂದು ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ನ ಮಾಡಿದ್ರೆ ನಾವು ಈ ರೀತಿಯಾಗಿ ಸ್ಲೈಡ್ ನ ಮಾಡಿದ್ರೆ ಫಾಂಟ್ಸ್ ಫಾರ್ ಇನ್ಸ್ಟಾಗ್ರಾಮ್ ಅಂತ ಇದೆಯಲ್ಲ ಅದ್ಮೇಲೆ ನಾವು ಕ್ಲಿಕ್ ನ ಮಾಡೋದು. ಆಮೇಲೆ ಕ್ಲಿಕ್ ನ ಮಾಡಿದ ತಕ್ಷಣ ನೀವು ಇಲ್ಲಿ ಯಾವ ಒಂದು ಫಾಂಟ್ ನ ಸೆಲೆಕ್ಟ್ ನ ಮಾಡ್ಕೊಳ್ಬೇಕಂತ ಇರ್ತೀರ ಆ ಒಂದು ಫಾಂಟ್ ಮೇಲೆ ಜಸ್ಟ್ ಒಂದು ಕ್ಲಿಕ್ ನ ಮಾಡ್ಬೇಕಾಗುತ್ತೆ. ಹೀಗೆ ನೀವು ಕ್ಲಿಕ್ ನ ಮಾಡಿದ ತಕ್ಷಣ ಆ ಒಂದು ಫಾಂಟ್ ನಿಮಗೆ ಈ ರೀತಿಯಾಗಿ ಇಲ್ಲಿ ಅಪ್ಲೈ ಆಗುತ್ತೆ. ಸೊ ಇದನ್ನ ನೀವು ಡೈರೆಕ್ಟ್ ಆಗಿ ಸೆಂಡ್ ಕೂಡ ಈ ರೀತಿಯಾಗಿ ಮಾಡ್ತೀವಿ. ನಮ್ಮ ಒಂದು ಲಾಸ್ಟ್ ಅಪ್ಲಿಕೇಶನ್ ಬಂದ್ಬಿಟ್ಟು ಕೆ ನೋಟ್ ಅಂತ. ಫ್ರೆಂಡ್ಸ್, ಈ ಒಂದು ಕೆ ನೋಟ್ ಅನ್ನೋ ಒಂದು ಅಪ್ಲಿಕೇಶನ್ ಕೂಡ ತುಂಬಾ ಒಂದು ಬೆಸ್ಟ್ ಅಪ್ಲಿಕೇಶನ್ ಆಗಿದೆ. ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಇದರ ಒಂದು ಇಂಟರ್ಫೇಸ್ ಈ ರೀತಿಯಾಗಿರುತ್ತೆ. ಸೊ ಇದು ನೋಡೋಕೆ ನಿಮಗೆ ತುಂಬಾನೇ ಸಿಂಪಲ್ ಆಗಿರುವ
ಸೊ ಇಲ್ಲಿ ಪಾಸ್ವರ್ಡ್ ಅಂತ ಕಾಣಿಸ್ತದೆ. ಸೊ ಈ ಒಂದು ಪಾಸ್ವರ್ಡ್ ಮೇಲೆ ನಾವು ಕ್ಲಿಕ್ ಮಾಡೋದಕ್ಕೆ ಈ ಒಂದು ಪಾಸ್ವರ್ಡ್ ಯಾವ ರೀತಿ ಹೇಳ್ಬೇಕಂದ್ರೆ ಈ ಒಂದು ವಾಲ್ಯೂಮ್ ನ ಒಂದು ಬಟನ್ಸ್ ಏನಿದೆ ನೋಡಿ, ಒಂದು ಅಪ್ ಬಟನ್ ಮತ್ತೆ ಡೌನ್ ಬಟನ್. ಸೊ ಅದರಲ್ಲಿ ನಾವು ಫಸ್ಟ್ ಡೌನ್ ಬಟನ್ ನ ಒಂದ್ಸರಿ ಕ್ಲಿಕ್ ನ ಮಾಡಿದ್ರೆ ಈ ರೀತಿಯಾದ ಒಂದು ಮಾರ್ಕ್ ಬರುತ್ತೆ. ಸೊ ಈ ಮತ್ತೆ ನಾನೀಗ ಅಪ್ ಬಟನ್ ಮೇಲೆ ಕ್ಲಿಕ್ ನ ಮಾಡ್ತಾ ಇದ್ದೀನಿ, ಈ ರೀತಿಯಾಗಿ ಮತ್ತೆ ಒಂದು ಮಾರ್ಕ್ ಮತ್ತೆ ನಮಗೆ ಈ ರೀತಿಯಾಗಿ ಶೋ ಮಾಡ್ತಾ ಇದೆ. ಸೊ ಇದಾದ ತಕ್ಷಣ ನಾವು ಇಲ್ಲಿ ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ನ ಮಾಡಬೇಕಾಗತ್ತೆ. ಒಂದು ನೆಕ್ಸ್ಟ್ ಮೇಲೆ ಕ್ಲಿಕ್ ನ ಮಾಡಿದ ತಕ್ಷಣ ಫ್ರೆಂಡ್ಸ್ ಈಗ ಮತ್ತೆ ಅದನ್ನ ನಾವು ರೀ ಎಂಟರ್ ಮಾಡಬೇಕಾಗತ್ತೆ. ಮತ್ತೆ ನಾನು ಇಲ್ಲಿ ಡೌನ್ ಬಟನ್ ಮತ್ತೆ ಅಪ್ ಬಟನ್ ಮೇಲೆ ಕ್ಲಿಕ್ ನ ಮಾಡ್ತಾ ಇದ್ದೀನಿ. ಸೊ ಅದಾದ ತಕ್ಷಣ ಮತ್ತೆ ನಾನು ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಆಮೇಲೆ ಕ್ಲಿಕ್ ನ ಮಾಡಿದ ತಕ್ಷಣ ಈ ಒಂದು ಅಪ್ಲಿಕೇಶನ್ ಕೊಡಬೇಕಾಗಿರುವಂತಹ ಒಂದು ಪಾಸ್ವರ್ಡ್ ನ ನಾವು ಆಲ್ರೆಡಿ ಎಂಟರ್ ಮಾಡಿದ್ವಿ. ಈಗ ಮತ್ತೆ ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡಿ, ಒಂದು ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಸೊ ಇದು ಯಾರೇ ನೋಡಿದ್ರು ಕೂಡ ಈ ಒಂದು ಅಪ್ಲಿಕೇಶನ್ ಜಸ್ಟ್ ಒಂದು ನೋಟ್ ಅಪ್ಲಿಕೇಶನ್ ಅಂತ ಮಾತ್ರ ಅನ್ಕೊಳ್ತಾರೆ. ಬಟ್ ಈಗ ನಾವು ಕೊಟ್ಟಿರುವಂತಹ ಒಂದು ಪಾಸ್ವರ್ಡ್ ನಾವು ಇಲ್ಲಿ ಮತ್ತೆ ಕೊಡೋಣ. ಈ ಒಂದು ವಾಲ್ಯೂಮ್ ಡೌನ್ ಬಟನ್ ನಾನು ಒಂದ್ಸರಿ ಮತ್ತೆ ಅಪ್ ಬಟನ್ ಒಂದ್ಸರಿ ಕ್ಲಿಕ್ ನ ಮಾಡಿದ ತಕ್ಷಣ ಈ ಒಂದು ಅಪ್ಲಿಕೇಶನ್ಸ್ ಗಳನ್ನ ಲಾಕ್ ನ ಮಾಡುವಂತ ಒಂದು ಫ್ಯೂಚರ್ ನಮಗೆ ಇಲ್ಲಿ ಓಪನ್ ಆಗುತ್ತೆ. ಸೊ ಇದರಲ್ಲಿ ನಾವು ಯಾವ ಒಂದು ಅಪ್ಲಿಕೇಶನ್ ನಾವು ಲಾಕ್ ನ ಮಾಡ್ಬೇಕಂತ ಇರ್ತೀವಿ ಆ ಒಂದು ಅಪ್ಲಿಕೇಶನ್ ಮೇಲೆ ನಾವು ಜಸ್ಟ್ ಈ ರೀತಿಯಾಗಿ ಈ ಒಂದು ಲಾಕ್ ಮೇಲೆ ನಾವು ಜಸ್ಟ್ ಒನ್ ಕ್ಲಿಕ್ ನ ಮಾಡಬೇಕಾಗುತ್ತೆ. ಸೊ ಅದಕ್ಕಿಂತ ಮುಂಚೆ ಫ್ರೆಂಡ್ಸ್ ಇಲ್ಲಿ ಮೇಲೆ ಕಾಣಿಸ್ತಾ ಇರುವಂತ ಈ ಒಂದು ಸ್ವಿಚ್ ನ ನಾವು ಎನೇಬಲ್ ನ ಮಾಡಬೇಕು. ಇದನ್ನ ಎನೇಬಲ್ ನ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡಬಹುದು ನಾನು ಒಂದು ಏರ್ಟೆಲ್ ಅನ್ನೋ ಒಂದು ಅಪ್ಲಿಕೇಶನ್ ನ ಇಲ್ಲಿ ಲಾಕ್ ನ ಮಾಡಿದ್ದೀನಿ. ಸೊ ಈಗ ನಾ ಈ ಒಂದು ಏರ್ಟೆಲ್ ಅನ್ನೋ ಅಪ್ಲಿಕೇಶನ್ ನಾನೀಗ ಓಪನ್ ಮಾಡಿ ನೋಡೋಣ ಅದು ಯಾವ ರೀತಿಯಾಗಿ ಲಾಕ್ ಆಗಿರುತ್ತೆ ಅಂತ ನಾವು ನೋಡೋಣ. ಸೊ ಈಗ ನಾನು ಫಸ್ಟ್ ಇಲ್ಲಿ ಏರ್ಟೆಲ್ ಅಂತ ಇದ್ದೀನಿ, ಅದ್ಮೇಲೆ ನಾನು ಕ್ಲಿಕ್ ನ ಮಾಡ್ತಾ ಇದ್ದೀನಿ. ಅದ್ಮೇಲೆ ಕ್ಲಿಕ್ ನ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ನೋಡೋದಾದ್ರೆ ಆ ಒಂದು ಅಪ್ಲಿಕೇಶನ್ ನಮಗೆ ಓಪನ್ ಆಗೋದಿಲ್ಲ. ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿ ಕಾಣಿಸ್ತಾ ಇರುತ್ತೆ ನಮ್ಮ ಒಂದು ಹೋಮ್ ಸ್ಕ್ರೀನ್. ಸೊ ಇದನ್ನ ನಾವು ಓಪನ್ ಮಾಡೋಕೆ ಜಸ್ಟ್ ವಾಲ್ಯೂಮ್ ಡೌನ್ ಬಟನ್ ಅಂದ್ರೆ ನಾವು ಅಲ್ಲಿ ಏನು ಒಂದು ಲಾಕ್ ನ ಒಂದು ಪ್ಯಾಟರ್ನ್ ಕೊಟ್ಟಿದ್ವಿ, ಇಲ್ಲಿ ವಾಲ್ಯೂಮ್ ಡೌನ್ ಒಂದ್ಸರಿ ಅಪ್ ನ ಕೊಟ್ಟ ತಕ್ಷಣ ಈ ಒಂದು ಅಪ್ಲಿಕೇಶನ್ ನಮಗೆ ಓಪನ್ ಆಗ್ತಾ ಇದೆ. ಫ್ರೆಂಡ್ಸ್ ಈ ರೀತಿಯಾಗಿ ಈ ಒಂದು ಅಪ್ಲಿಕೇಶನ್ ನ ಮುಖಾಂತರ ನೀವು ಯಾವುದೇ ಒಂದು ಅಪ್ಲಿಕೇಶನ್ಸ್ ಗಳನ್ನ ನೀವು ಲಾಕ್ ನ ಮಾಡಿಟ್ರೆ ಖಂಡಿತ ಅದು ಯಾರಿಗೂ ಗೊತ್ತಾಗಲ್ಲ ಈ ಒಂದು ಅಪ್ಲಿಕೇಶನ್ ಲಾಕ್ ನ ಮಾಡಿದ್ವಿ ಅಂತ. ಸೊ ಹಾಗಾಗಿ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ಸ್ ಗಳು ನಿಮಗೆ ತುಂಬಾನೇ ಯೂಸ್ಫುಲ್ ಆಗಿರುವಂತಹ ಒಂದು ಅಪ್ಲಿಕೇಶನ್ಸ್ ಗಳ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಇದರಲ್ಲಿ ನಿಮಗೆ ಯಾವ ಒಂದು ಅಪ್ಲಿಕೇಶನ್ ತುಂಬಾನೇ ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ಮತ್ತೆ ಪ್ರತಿಯೊಂದು ಅಪ್ಲಿಕೇಶನ್ಸ್ ಗಳ ಲಿಂಕ್ ನಿಮಗೆ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ಆಮೇಲೆ ಕ್ಲಿಕ್ ಮಾಡ್ಬಿಟ್ಟು ನೀವು ಇನ್ಸ್ಟಾಲ್ ಮಾಡ್ಕೊಬಿಟ್ಟು ಯೂಸ್ ನ ಮಾಡ್ಕೊಳ್ಬಹುದು. ಫ್ರೆಂಡ್ಸ್ ಹಾಗಾದ್ರೆ ಮತ್ತೆ ಒಂದು ನೆಕ್ಸ್ಟ್ ವಿಡಿಯೋ ಇದೇ ರೀತಿಯ ಬೆಸ್ಟ್ ಅಪ್ಲಿಕೇಶನ್ಸ್ ಗಳ ಬಗ್ಗೆ ನಾವು ತಿಳ್ಕೊಂಡು ಅಲ್ಲಿ ಟೇಕ್ ಕೇರ್. ಬೈ ಬೈ.